ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೋನಿನ ಅಂತಿಮ ತೀರ್ಪು ಪುಟ ಹದಿನಾರು ಈ ಯೋಜನೆಯನ್ನು ಮುಂದುವರಿಸುವಂತೆ ಪೌಲಿಸ್ಟ್ ಫಾದರ್ಸ್ ಎಂಬುವವರ ಜವಾಬ್ದಾರಿಯ ಅಡಿಯಲ್ಲಿ ಪ್ರೊಟೆಸ್ಟೆಂಟರಿಗಾಗಿ ಪ್ರಚಾರ ತಂಡ ಎಂದರೆ ಮಿಷನ್ಸ್ ಫಾರ್ ಪ್ರೊಟೆಸ್ಟೆಂಟ್ಸ್ ಎಂಬ ಈ ಯೋಜನೆಯು ಪ್ರಾರಂಭಗೊಂಡಿತು ಇದರ ಕೂಟಗಳು ದೊಡ್ಡ ನಗರಗಳಲ್ಲಿ ನಡೆಯಿತು ಮತ್ತು ನಡೆಯುತ್ತಲೇ ಇದ್ದವು ಅವುಗಳು ಪ್ರತಿಪಕ್ಷದವರನ್ನು ಒಲಿಸಿಕೊಳ್ಳುವ ಮತ್ತು ಅವರಿಗೆ ವಿವರಿಸುವ ನಿಟ್ಟಿನಲ್ಲಿ ವಿವರಣೆಗಳು ನಡೆದವು ಪ್ರೊಟೆಸ್ಟೆಂಟರಿಂದ ಲಿಖಿತ ಪ್ರಶ್ನೆಗಳನ್ನು ಕೋರಿಕೊಳ್ಳಲಾಯಿತು ಮತ್ತು ಅವುಗಳಿಗೆ ಸಾರ್ವಜನಿಕವಾಗಿ ಉತ್ತರಿಸಲಾಯಿತು ಪ್ರೊಟೆಸ್ಟೆಂಟರಿಗಾಗಿ ಚಿಕ್ಕ ಪುಸ್ತಕಗಳನ್ನು ವಿತರಿಸಲಾಯಿತು ಪ್ರೊಟೆಸ್ಟೆಂಟರು ವ್ಯವಹಾರಿಕವಾಗಿ ರೋಮಿನ ಸ್ಥಿತಿಗೆ ಒಪ್ಪಿಕೊಳ್ಳತೊಡಗಿದರು ಅವರಲ್ಲಿ ಉತ್ತರಿಸಲು ನಿಜವಾಗಿಯೂ ಏನೂ ಇರಲಿಲ್ಲ ಯಾರಾದರೂ ಉತ್ತರಿಸುವವರಿದ್ದರೆ ಮತ್ತು ಸತ್ಯವನ್ನು ಉಲ್ಲೇಖಿಸುವುದಾದರೆ ಅವರನ್ನು ತೊಂದರೆ ಕೊಡುವವರೆಂದು ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕ ಎರಡೂ ಕಡೆಯವರು ಬಹಿರಂಗವಾಗಿ ಖಂಡಿಸತೊಡಗಿದರು ಎಷ್ಟು ಸುಲಭವಾಗಿ ಪ್ರೊಟೆಸ್ಟೆಂಟರನ್ನು ಈ ಮೋಸಗಾರರ ವಂಚನೆಯ ಬಲೆಗೆ ಸಿಲುಕಿಸಲಾಯಿತು ಮತ್ತು ರೋಮ್ ಚರ್ಚ್ನ ಕಡೆಗೆ ಜನಪ್ರಿಯ ಪ್ರವಾಹವು ಎಷ್ಟು ಗ್ರಹಿಸುವಂತೆ ಹೊಂದಿಸಲ್ಪಟ್ಟಿದೆ ಇದು ಧ್ವನಿ ಮತ್ತು ಅಧಿಕಾರದಲ್ಲಿ ನಿಜವಾಗಿ ಬದಲಾಗಿದೆ ಆದರೆ ಹೃದಯದಲ್ಲಿ ಬದಲಾಗಿಲ್ಲ ಮತ್ತು ಭೂಮಿಯ ಆಡಳಿತಗಾರನಾಗಿ ತನ್ನ ಹಕ್ಕನ್ನು ಪ್ರತಿಪಾದಿಸುವ ಮೂಲಕ ವಿಚಾರಣೆಯನ್ನು ಮತ್ತು ಅವಳ ಇತರ ಕರಾಳ ಯುಗದ ವಿಧಾನಗಳನ್ನು ಇನ್ನೂ ಸಮರ್ಥಿಸುತ್ತದೆ ಧರ್ಮದ್ರೋಹಿಗಳನ್ನು ಅವಳಿಚ್ಛೆಯಂತೆ ಶಿಕ್ಷಿಸುತ್ತದೆ ಎಂಬುದನ್ನು ಪ್ರತಿಯೊಬ್ಬ ಬುದ್ಧಿವಂತ ವ್ಯಕ್ತಿಗಳು ಕಾಣುವವರಾಗಿದ್ದಾರೆ ಪ್ರಕರಣದ ನಿಜ ಸ್ಥಿತಿಯ ಬಗ್ಗೆ ಅರಿವಿಲ್ಲದ ಪ್ರತಿಯೊಬ್ಬ ಪ್ರಾಮಾಣಿಕ ಆತ್ಮವು ಪೂಜ್ಯ ಭಾವನೆಗಳಿಂದಲೂ ಮತ್ತು ಭಕ್ತಿಪೂರ್ವಕವಾಗಿಯೂ ಈ ಬಾಬೇಲ್ನ ವ್ಯವಸ್ಥೆಯಲ್ಲಿಯೇ ಆರಾಧಿಸುತ್ತಿದ್ದರು ಎಂಬುವುದು ಸ್ಪಷ್ಟವಾಗಿದೆ ಪರಂತು ಅವು ಪ್ರತಿಯೊಂದು ಜಾರಸ್ತ್ರೀಯ ಪದ್ಧತಿಗಳಾಗಿದ್ದವು ಪ್ರತಿಯೊಬ್ಬರಲ್ಲಿಯೂ ಗೊಂದಲವು ಆಡುತ್ತಿತ್ತು ಬಾಬೇಲ್ ಎಂಬ ಹೆಸರು ಸಮಂಜಸವಾಗಿ ತಾಯಿ ಹೆಣ್ಣು ಮಕ್ಕಳು ಮತ್ತು ಸಹಪಾಠಿಗಳು ಎಂಬ ಕ್ರೈಸ್ತ ಪ್ರಪಂಚವೆಂದು ವೇಷ ಧರಿಸಿರುವವರು ಈ ಸಮಗ್ರ ಕುಟುಂಬಕ್ಕೆ ಸೂಕ್ತವಾಗಿ ಹೊಂದಿಕೊಳ್ಳುತ್ತದೆ ಪ್ರಕಟಣೆ ಎಂಟು ಏಳು ಪ್ರಕಟಣೆ ಹದಿನೇಳು ಎರಡರಿಂದ ಆರು ವಚನಗಳು ಹಾಗೂ ಹದಿನೆಂಟನೆಯ ವಚನ ಜನರು ಕ್ರೈಸ್ತ ಪ್ರಪಂಚವೆಂದು ಕರೆಯುವ ಆದರೆ ದೇವರು ಬಾಬೇಲ್ ಎಂದು ಕರೆಯುವ ಈ ಮಹಾರಾಜಕೀಯ ಪ್ರೇರಿತ ಕ್ರೈಸ್ತ ಸಭಾ ವ್ಯವಸ್ಥೆಗಳಲ್ಲಿ ನಮಗೆ ಬುನಾದಿ ಮಾತ್ರವಲ್ಲ ಪ್ರಸ್ತುತ ಸಾಮಾಜಿಕ ಕ್ರಮದ ಉತ್ಕೃಷ್ಟವಾದ ವಿನ್ಯಾಸ ಮತ್ತು ಮುಕುಟಪ್ರಾಯವಾದ ಶಿಖರಗಳೂ ಇವೆ ಎಂಬುದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಇವುಗಳು ಸಾಮಾನ್ಯವಾಗಿ ಸ್ವೀಕೃತವಾದ ಶಬ್ದಗಳಲ್ಲಿ ಧ್ವನಿತವಾಗುತ್ತವೆ ಅವುಗಳನ್ನು ತಡವಾಗಿ ಕ್ರೈಸ್ತ ಪಂಗಡಗಳನ್ನು ಶಾಸನಬದ್ಧವಾಗಿ ಮತ್ತು ತೆರಿಗೆ ಹಾಕುವುದರ ಮೂಲಕ ಬೆಂಬಲಿಸುವ ದೇಶಗಳಿಗೆ ಮಾತ್ರವಲ್ಲ ಕ್ರೈಸ್ತ ಧರ್ಮಕ್ಕೆ ಯಾವುದೇ ನಿರ್ದಿಷ್ಟವಲ್ಲದ ರೀತಿಯಲ್ಲಿ ಸಹಿಷ್ಣುತೆ ತೋರಿಸುವ ಅದರ ಪರವಾಗಿ ನಿಂತು ಬೆಂಬಲಿಸುವ ದೇಶಗಳಿಗೂ ಅನ್ವಯವಾಗುತ್ತದೆ ಉದಾಹರಣೆಗೆ ಸಂಯುಕ್ತ ಸಂಸ್ಥಾನ ಬಹುಮಟ್ಟಿಗೆ ಪ್ರತಿಯೊಂದು ಪಂಗಡಗಳಿಂದಲೂ ಬೆಂಬಲಿಸಲ್ಪಡುತ್ತಿರುವ ಮತ್ತು ಕಲಿಯಲ್ಪಟ್ಟಿರುವ ಡಿವೈನ್ ರೈಟ್ಸ್ ಆಫ್ ಕಿಂಗ್ಸ್ ಎಂಬ ಸಿದ್ಧಾಂತವು ಅಂದರೆ ದೈವದತ್ತವಾಗಿ ಅಧಿಕಾರ ಪಡೆದ ಅರಸರು ಇದು ಹಳೆಯ ನಾಗರಿಕ ಪದ್ಧತಿಯ ಬುನಾದಿಯಾಗಿದೆ ಮತ್ತು ಅದಕ್ಕೆ ಯುರೋಪಿನ ರಾಜ್ಯಗಳಿಗೆ ದೀರ್ಘವಾಗಿ ನೀಡಿರುವ ಅಧಿಕಾರ ಘನತೆ ಮತ್ತು ಸ್ಥಿರತೆಗಳಿವೆ ಪುರೋಹಿತ ದೈವಿಕ ನೇಮಕ ಮತ್ತು ಅಧಿಕಾರವೆಂಬ ಸಿದ್ಧಾಂತವು ದೇವರ ಮಕ್ಕಳನ್ನು ದೈವಿಕ ಸಂಗತಿಗಳಲ್ಲಿ ಅಭಿವೃದ್ಧಿಗೊಳ್ಳದಂತೆ ಅಡಚಣೆ ಮಾಡುವುದಾಗಿದೆ ಮತ್ತು ಅವರನ್ನು ತಪ್ಪು ಮಾಡುವ ಸ್ವಭಾವದ ಸಹವಾಸಿಗಳ ಬಗ್ಗೆ ಅವರ ಸಿದ್ಧಾಂತಗಳ ಬಗ್ಗೆ ಸಂಪ್ರದಾಯಗಳು ಮತ್ತು ದೇವರ ವಾಕ್ಯದ ಅರ್ಥ ವಿವರಣೆಗಳ ಬಗ್ಗೆ ಶ್ರದ್ಧೆ ಪೂಜ್ಯ ಭಾವನೆ ಉಪಾಸನೆ ಮುಂತಾದ ಮೂಢನಂಬಿಕೆ ಮತ್ತು ತಿಳಿಗೇಡಿತನಗಳೆಂಬ ಸರಪಳಿಗಳಿಂದ ಬಂಧಿಸಿವೆ ಈ ಸಮಗ್ರ ಸಂಗತಿಗಳ ಕ್ರಮವು ಮಹಾದಿನದ ಕದನದಲ್ಲಿ ಬಿದ್ದು ಹೋಗುವುದಾಗಿದೆ ಈ ಸಂಗತಿಗಳ ಕ್ರಮವು ಶತಮಾನಗಳ ಕಾಲದಿಂದ ಆಡಳಿತ ನಾಗರಿಕ ಮತ್ತು ಸಾಮಾಜಿಕ ಹಾಗೂ ಧಾರ್ಮಿಕ ಶಕ್ತಿಗಳು ಜನರನ್ನು ಜಡಭರಿತರನ್ನಾಗಿ ಮಾಡಿವೆ ಇವೆಲ್ಲವೂ ದೇವರ ಅನುಮತಿಯಿಂದಲೇ ಅವರು ಹೇಳಿಕೊಳ್ಳುವಂತೆ ಆತನ ನೇಮಕದಿಂದಲೇ ಒಪ್ಪಿಗೆಯಿಂದಾಗಲಿ ಅಲ್ಲ ಇದು ತಾನಾಗಿಯೇ ಕೆಟ್ಟದ್ದಾದರೂ ಅದು ಆ ರಾಜಕತ್ವವನ್ನು ತಡೆಹಿಡಿಯುವ ಒಳ್ಳೆಯ ತಾತ್ಕಾಲಿಕ ಉದ್ದೇಶವನ್ನು ನೆರವೇರಿಸಿದೆ ಆ ರಾಜಕತ್ವವು ಅಳತೆ ಮಾಡಲಾಗದಷ್ಟು ಅತ್ಯಂತ ಕೆಟ್ಟದ್ದಾಗಿದೆ ಯಾಕೆಂದರೆ ಜನರು ತಮಗಾಗಿ ಒಳ್ಳೆಯದನ್ನು ಮಾಡಲು ಸಿದ್ಧರಿಲ್ಲ ಯಾಕೆಂದರೆ ಕ್ರಿಸ್ತನ ಸಹಸ್ರಮಾನದ ರಾಜ್ಯವು ಇನ್ನೂ ಬಂದಿಲ್ಲ ಆದ್ದರಿಂದ ದೇವರು ಅಂತ್ಯದ ಸಮಯ ಅನ್ಯ ಜನರ ಕಾಲದ ಅಂತ್ಯದ ವರವಿಗೆ ಮನುಷ್ಯರನ್ನು ಹಿಡಿತದಲ್ಲಿಡಲು ವಿಶ್ವಾಸಾರ್ಹತೆಯನ್ನು ಪಡೆಯಲು ವಿವಿಧ ಭ್ರಮೆಗಳನ್ನು ಅನುಮತಿಸಿದನು